ನಾನು ಬಸವರಾಜ ಬೊಮ್ಮಾಯಿ ಎಂಬ ಹೆಸರಿನಲ್ಲಿ ನಾನು ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಆಗಿ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹುಟ್ಟಿದ್ದು ಶಾಲಾ ಕಾಲೇಜು ಓದಿದ್ದು ಹುಬ್ಬಳ್ಳಿಯಲ್ಲೇ ಬಾಲ್ಯವನ್ನು ಕಳೆದದ್ದು ಕಾಲೇಜು ದಿನಗಳಲ್ಲಿ ಓದಿದ್ದು ಹಾಗೂ ರಾಜಕೀಯ ಪಯಣವನ್ನು ಆರಂಭಿಸಿದ್ದು ಈ ವಾಣಿಜ್ಯ ನಗರಿಯಲ್ಲೇ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿ ಅವರ ಪುತ್ರ ಎಂಬ ಹಮ್ಮು ಬಿಮ್ಮು ಅವರಿಗೆ ಇರಲಿಲ್ಲ ಶಾಲೆಯಲ್ಲಿ ಸ್ನೇಹಿತರೊಂದಿಗೆ ಬೆರೆಯುತ್ತಿದ್ದರು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಕ್ಕೆ ನನಗೆ ಬಹಳ ಖುಷಿಯಾಗಿದೆ ಮತ್ತು ನಾನು ಅವ ಬಾಲ್ಯದ ಸ್ನೇಹಿತರು ನಮ್ಮ ರಾಧಾಕೃಷ್ಣ ಗಲ್ಲಿಯಲ್ಲಿ ಅವನು ನಾನು ಬಾಲ್ಯದಿಂದ ಆಟವನ್ನು ಆಡಿ ಇದನ್ನು ಮಾಡಿದ್ವಿ ಈಗ ಅವ ಮುಖ್ಯಮಂತ್ರಿ ಆಗಿದ್ದಕ್ಕೆ ನನಗೆ ಇನ್ನಿಷ್ಟು ಖುಷಿಯಾಗಿದೆ ನಾನು ಅವ ಕ್ಲಾಸ್ಮೇಟ್ ಚಡ್ಡಿ ದೋಸ್ತ ಆವಾಗ ನಾನು ಅವಂಗೆ ಬಸ್ಯಾ ಬಸ್ಯಾ ಅಂತ ಕರೀತಿದ್ವಿ ಈಗ ಬಸವರಾಜ ಅಂತೇಳಿ ಮರ್ಯಾದೆ ಕೊಡಬೇಕು ಇದು ನನ್ನ ಪುಣ್ಯ ಅಂತ ಹೇಳ್ಕೊತೀನಿ ರಾಧಾಕೃಷ್ಣ ಗಲ್ಲಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಬಾಡಿಗೆ ಮನೆ ಇತ್ತು ಅಲ್ಲಿ ಅವರೊಂದಿಗೆ ಆಡಿ ಬೆಳೆದವರು ಈಗಲೂ ಬೊಮ್ಮಾಯಿ ಅವರೊಂದಿಗೆ ಕಳೆದ ಕ್ಷಣಗಳನ್ನು ಹಂಚಿಕೊಳ್ಳುತ್ತಾರೆ ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಕೇಂದ್ರದ ಮಾಜಿ ಸಚಿವ ದಿವಂಗತ ಎಚ್ ಎನ್ ಅನಂತಕುಮಾರ್ ಕೂಡ ಬೊಮ್ಮಾಯಿ ಅವರ ಜೊತೆಗಾರರಾಗಿದ್ದರು ದೇಶಪಾಂಡೆ ನಗರದಲ್ಲಿರುವ ರೋಟರಿ ಶಾಲೆಯಲ್ಲಿ ಶಾಲಾ ಶಿಕ್ಷಣ ಪೂರ್ಣಗೊಳಿಸಿದ ಅವರು ನಂತರ ಕೆಎಲ್ಇ ಸಂಸ್ಥೆಯ ಪಿಸಿ ಜಾಬಿನ ಕಾಲೇಜಿನಲ್ಲಿ ಪಿಯುಸಿ ವಿಜ್ಞಾನ ಕೋರ್ಸ್ ಪೂರ್ಣಗೊಳಿಸಿದರು ಬಿವಿ ಭೂಮರೆಡ್ಡಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಿಇ ಮೆಕ್ಯಾನಿಕಲ್ ಪದವಿ ಪಡೆದರು ಆರಂಭದಲ್ಲಿ ಪುಣೆಯ ಟೆಲ್ಕೋ ಕಂಪನಿಯಲ್ಲಿ ಎರಡು ವರ್ಷ ತರಬೇತಿ ಪಡೆದ ಅವರು ನಂತರ ಕುಟುಂಬದಲ್ಲಿದ್ದ ರಾಜಕೀಯ ಒಲವಿನಿಂದಾಗಿ ರಾಜಕೀಯಕ್ಕೆ ಧುಮುಕಿದರು ಬಸವರಾಜ ಬೊಮ್ಮಾಯಿಯವರು ನಮ್ಮ ಶಿಷ್ಯರಿದ್ದರು ಸ್ಟೂಡೆಂಟ್ ಇದ್ದರು ಮತ್ತು ಅವರ ಫಾದರ್ ಇಷ್ಟು ರಾಜಕೀಯಕ್ಕೆ ಮುಂದಿದ್ದರು ಇವರಿಗೆ ಅದರದ್ದು ಸೊಕ್ಕು ಇರಲಿಲ್ಲ ಗಮೆಂಡ್ ಇರಲಿಲ್ಲ ಸಾಮಾನ್ಯರು ಸಾಮಾನ್ಯರು ಆಗಿ ಬೆರ್ತು ಎಲ್ಲರಿಗೂ ಕೋಆಪರೇಷನ್ನಿಂದ ನಕ್ಕೊಂತ ಇರ್ತಿದ್ರು ಮತ್ತು ಟೀಚರ್ಸ್ ಬಗ್ಗೆ ಭಯಂಕರ ಗೌರವ ಅವರಿಗೆ ಅವರು ಏನು ಕೆಲಸಿದ್ರು ಅವ್ರ ಅಪ್ಪರ ಕಡೆಯಿಂದ ಆಗೋ ಕೆಲಸ ಇದ್ದರು ನಾವು ಹೋಗಿ ಇವ್ರಿಗೆ ಭೇಟಿಯಾದ್ರೆ ಇವರು ಕರ್ಕೊಂಡು ಹೋಗಿ ಅಪ್ಪರಿಗೆ ಭೇಟಿ ಮಾಡಿಸಿ ನಮ್ಮ ಎಲ್ಲ ಪ್ರಾಬ್ಲಮ್ಸ್ ಏನಿದಾವೆ ಸಮಾಜದ್ದಾಯಿತು ವೈಯಕ್ತಿಕ ಆಯಿತು ಎಲ್ಲ ಪ್ರಾಬ್ಲಮ್ ಇದ್ರೂ ಬಿಡಿಸಿಕೊಡ್ತಿದ್ರು ಹೀಗಾಗಿ ಭಾಳ ಒಬಿಡಿಯಂಟ್ 1978ರಿಂದ 1985ರವರೆಗೆ ನಡೆದ ಮೂರು ಚುನಾವಣೆಗಳಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ತಂದೆ ಎಸ್ ಆರ್ ಬೊಮ್ಮಾಯಿ ಅವರು ಹುಬ್ಬಳ್ಳಿ ಗ್ರಾಮೀಣ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು 1998ರಲ್ಲಿ ಅವರು ಮುಖ್ಯಮಂತ್ರಿಯೂ ಆಗಿದ್ದರು ತಂದೆ ಪ್ರತಿನಿಧಿಸುತ್ತಿದ್ದ ಕ್ಷೇತ್ರದಿಂದ ಜನತಾದಳದ ಅಭ್ಯರ್ಥಿಯಾಗಿ 1994ರಲ್ಲಿ ಜಗದೀಶ ಶೆಟ್ಟರ್ ಅವರ ವಿರುದ್ದ ಬೊಮ್ಮಾಯಿ ಅವರು ರಾಜಕೀಯಕ್ಕೆ ಕಾಲಿಟ್ಟರು 1994ರಲ್ಲಿ ಅವರು ಚುನಾವಣೆ ನಿಂತಿದ್ರು ಆವಾಗ ಜನತಾದಳದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಅವಾಗ ಜಗದೀಶ್ ಶೆಟ್ಟರ್ ಇದ್ದರು ಅವರ ವಿರುದ್ಧ ಪರಾಭವಗೊಂಡರು ಅದಾದ ನಂತರ ಅವರು ಎರಡು ಬಾರಿ ವಿಧಾನ ಪರಿಷತ್ ಸದಸ್ಯ ಚುನಾವಣೆ ಸ್ಪರ್ಧಿಸಿ ಶ್ರೀಕಾಂತ್ ಸವಣೂರು ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಗೆದ್ದು ತದನಂತರ ಅವರು ಎರಡು ಬಾರಿ ಶಾಸಕರಾಗಿ ಇದೀಗ ಮೂರನೇ ಬಾರಿ ಶಾಸಕರಾಗಿ ಮುಖ್ಯಮಂತ್ರಿಯಾಗಿದ್ದಾರೆ ಆಮೇಲೆ ಸದಾ ಅವರು ಸಮಾಜ ಸೇವೆ ಆಮೇಲೆ ನಿಷ್ಠೂರ ಹಾಗೂ ಅತ್ಯಂತ ಉತ್ತಮ ರಾಜಕಾರಣಿಯಾಗಿ ತಂದೆಯವರು ಸಿಎಂ ಕೂಡ ಆಗಿದ್ದವರು ಒಳ್ಳೆಯ ಕ್ಲೀನ್ ಹ್ಯಾಂಡ್ ಇದ್ದವರು ಇವರು ಅದೇ ಥರನೇ ಕ್ಲೀನ್ ಹ್ಯಾಂಡ್ ಇದ್ದವರು ಮುಖ್ಯಮಂತ್ರಿಗೆ ಹೊರಹೊಮ್ಮಿದ್ದು ಸಮಗ್ರ ಒಂದು ಉತ್ತಮ ಆಡಳಿತಗಾರರಾಗಿ ಆಡಳಿತ ನೀಡುವಲ್ಲಿ ಈಗಾಗಲೇ ಅವರು ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಜನತೆಗೆ ತೋರಿಸಿಕೊಟ್ಟಿದ್ದಾರೆ ಒಂದು ಮಾದರಿ ಕ್ಷೇತ್ರ ಆಗಿ ಅದೇ ರೀತಿ ಅವರು ಮುಂದಿನ ದಿನಗಳಲ್ಲಿ ಅವಳಿ ನಗರಕ್ಕೆ ಅನುದಾನ ಸೇರಿದಂತೆ ಅವಳಿ ನಗರದ ಒಂದು ಬದಲಾವಣೆಗೆ ಸಮಗ್ರ ಕರ್ನಾಟಕದ ಬದಲಾವಣೆಗೆ ಅವರು ವಿಶೇಷ ಕೊಡುಗೆ ಉತ್ತರ ಕರ್ನಾಟಕದ ಸಲುವಾಗಿ ಗಮನಹರಿಸ್ತಾರೆ ಅಂತ ಹೇಳಿ ನನ್ನ ಅನಿಸಿಕೆ 1996ರಲ್ಲಿ ಆಗ ಮುಖ್ಯಮಂತ್ರಿ ಆಗಿದ್ದ ಜೆಎಚ್ ಪಟೇಲ್ ಅವರಿಗೆ ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕಗೊಂಡರು 1997 ಹಾಗೂ 2003ರಲ್ಲಿ ಧಾರವಾಡ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗುವ ಮೂಲಕ ವಿಧಾನಸೌಧದ ಮೆಟ್ಟಿಲೇರಿದರು 2008ರಲ್ಲಿ ಜೆಡಿಯುನಿಂದ ಬಿಜೆಪಿಗೆ ಸೇರ್ಪಡೆ ಆದ ಅವರು ಹಾವೇರಿ ಜಿಲ್ಲೆ ಶಿಗ್ಗಾವಿ ಕ್ಷೇತ್ರದಿಂದ ಸ್ಪರ್ಧಿಸಿ ವಿಧಾನಸಭೆಯ ಸದಸ್ಯರಾದರು ಅಲ್ಲಿಂದ ಸತತ ಮೂರು ಬಾರಿ ಆಯ್ಕೆಯಾಗಿದ್ದಾರೆ 2008ರಲ್ಲಿದ್ದ ಬಿಜೆಪಿ ಸರ್ಕಾರದಲ್ಲಿ ಐದು ವರ್ಷ ಜಲಸಂಪನ್ಮೂಲ ಸಚಿವರಾಗಿದ್ದರು 2019ರಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಬಂದಾಗ ಗೃಹ ಸಚಿವರಾಗಿದ್ದರು ನಂತರ ಬಿಜೆಪಿಯಲ್ಲಿ ನಡೆದ ರಾಜಕೀಯ ಬೆಳವಣಿಗೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ದಾರೆ ಬಸಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಮತ್ತು ಶಿಗ್ಗಾಂವದಿಂದ ಎಸ್ ನಿಜಲಿಂಗಪ್ಪರು ಆಗಿದ್ದರು ಮುಖ್ಯಮಂತ್ರಿ ಅದಾದಮೇಲೆ ಬಸವರಾಜ ಬೊಮ್ಮಾಯಿಯವರಾಗಿದ್ದಾರೆ ಇನ್ನು ಬಸವರಾಜ ಬೊಮ್ಮಾಯಿಯವರಿಂದ ಹಂಗೆ ಕಂಟಿನ್ಯೂ ಆಗಬೇಕು ಶಿಗ್ಗಾಂವ ತಾಲೂಕು
ಮುಖ್ಯಮಂತ್ರಿ ಆಗ್ತಾ ಹೋಗ್ಬೇಕು, ಮುಂದೆ ಬೆಳಿಬೇಕು. ತುಂಬ ಕಾಡಿಸ್ತಿದ್ರು ನಮ್ಮ ಚಿಕ್ಕವರಿದ್ದಾಗ್ರೆ. ನಮ್ಮ ಅಕ್ಕನೇ ಕಂಟ್ರೋಲ್ ಮಾಡ್ತಿದ್ಲು ಅವ್ರನ್ನೇ, ಓದಿಸೋದು ಬರೆಸೋದೆಲ್ಲ ನಮ್ಮ ಅಕ್ಕನೇ ಮಾಡ್ತಿದ್ಲು ಅವ್ರಿಗೆ. ನಮ್ಮ ತಂದೆಯವರು ಮತ್ತು ಅದೇ ಹಿಂಗೆ ರಾಜಕೀಯ ಒಳಗೆ ಹೋಗ್ಬಿಟ್ರಲ್ಲ, ಹಂಗಾಗಿ ನಮ್ಮ ಅಕ್ಕನೇ ಎಲ್ಲ ನೋಡ್ಕೊತಿದ್ಲು ಫ್ಯಾಮಿಲಿನೇ. ಮತ್ತು ಹಂಗೆ ಮುಂದೆ ದೊಡ್ಡವನಾದಂಗೆ ಆದಂಗೆ ಅವನು ರಾಜಕೀಯಕ್ಕೆ ಬಂದ, ನಮ್ಮ ತಂದೆಯವ್ರ ಜೊತೆಗೆ ಹಂಗೆ ಬಂದ ಅವನು. ನಮ್ಮ ತಂದೆಯವರು ನಮ್ಮ ತಮ್ಮ ರಾಜಕೀಯಕ್ಕೆ ಕಾಲಿಡಬೇಕಾದ್ರೆ ತುಂಬ ಎಚ್ಚರಿಕೆ ಕೊಡ್ತಿದ್ರು, ತುಂಬ ಎಚ್ಚರಿಸ್ತಿದ್ರು, ಹೇಳ್ತಿದ್ರು ಈ ಥರ ಇರಬೇಕು, ನೀವು ಈ ಥರ ಇರಬೇಕು, ಎಲ್ಲರ ಜೊತೆಗಿದ್ದು ಆಗಬೇಕು. ಆಮೇಲೆ ನಮ್ಮ ತಾಯಿ ತುಂಬ ಹೇಳ್ತಿದ್ರು, ಅವರು ಸಲಿಗೆ ಕೊಡ್ತಿದ್ರು. ಈಗ ರಾಜಕೀಯ ಒಳಗೆ ಮುಖ್ಯಮಂತ್ರಿ ಆದ, ಭಾಳ ಖುಷಿಯಾಗಿದೆ. ನಾನು ಬಸವರಾಜ ಬೊಮ್ಮಾಯಿ ಎಂಬ ಹೆಸರಿನಲ್ಲಿ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾದ ಸಂದರ್ಭದಲ್ಲಿ ಅಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷ ಅಥವಾ ಪರೋಕ್ಷ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ.